ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತಿಗೆ 10 ದಿನ ಕಳೆದಿದೆ. 10 ದಿನ, 10 ದಿನ ಕಳೆದರೂ ಇನ್ನೂ ಆರೋಪಿಯ ಸುಳಿವು ಮಾತ್ರ ಪತ್ತೆಯಾಗಿಲ್ಲ. 200 ಸಿಬ್ಬಂದಿಯ ವಿಶೇಷ ತಂಡವನ್ನು ಈಗಾಗಲೇ ರಚನೆ ಮಾಡಲಾಗಿದೆ. 7-8 ಜನ ತನಿಖಾ ಏಜೆನ್ಸಿಗಳು ಸೇರಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ, ಜೊತೆಗೆ ಆತನನ್ನು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೀವಿ, ವಿಶೇಷ ತಂಡಗಳನ್ನು ರಚನೆ ಮಾಡಿದ್ವಿ ಅಂತ ಹೇಳಿದ್ರು. 10 ದಿನ ಆಯ್ತು ಇವತ್ತಿಗೆ, ಆದರೆ ಆತನ ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ. 200 ಸಿಬ್ಬಂದಿಗಳಿದ್ದಾರಂತೆ ಈ ತನಿಖೆಯಲ್ಲಿ. ಆರೋಪಿ ಬಂದ ದಾರಿ, ಎಸ್ಕೇಪ್ ಆದ ಮಾರ್ಗದಲ್ಲಿ ಶೋಧ ಆಗ್ತಾ ಇದೆ. ಸಾವಿರಾರು ಸಿಸಿಟಿವಿಗಳನ್ನು ಜಾಲಾಡಿ ಆಯಿತು, ಆರೋಪಿ ಬಗ್ಗೆ ಮಾಹಿತಿ ಕಲೆ ಹಾಕಿ ಆಯಿತು, ಆದರೂ ಆತ ಮಾತ್ರ ಸಿಗಲಿಲ್ಲ. ಒಂದು ಟೀಮ್ನಿಂದ ಸಿಸಿಟಿವಿ ಸರ್ಚ್ ಆಗ್ತಾ ಇದೆ, ಮತ್ತೊಂದು ಟೀಮ್ ಪರಿಶೀಲನೆ ಮಾಡ್ತಾರೆ, ಬೇರೆ ಬೇರೆ ಟೀಮ್ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ. ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣ ನಡೆದು 10 ದಿನ ಆಯಿತು, ಆದರೂ ಕೂಡ ಆತನ ಪತ್ತೆ ಇಲ್ಲ. ಬೆಂಗಳೂರಿನಲ್ಲಿದ್ದ, ಅಲ್ಲಿಂದ ಬಳ್ಳಾರಿಗೆ ಹೋದ, ಬಳ್ಳಾರಿಯಿಂದ ಇನ್ನೊಂದು ಯಾವುದೋ ಜಿಲ್ಲೆಗೆ ಹೋದ, ಈ ಥರದ್ದೆಲ್ಲ ಇದೆ. ಅಲ್ಲಿ ಸಿಕ್ಕಿದಂಥ ಸಿಸಿಟಿವಿಯ ಫುಟೇಜ್ಗಳು ಕೂಡ ಇದೆ, ಅದನ್ನು ಪರಿಶೀಲಿಸ್ತಾ ಇದ್ದಾರೆ. ಒಟ್ಟು 200 ಜನ ಆತನ ಹಿಂದೆ ಬಿದ್ದಿದ್ದಾರೆ. ಒಂದು ಟೀಮ್ ಸಿಸಿಟಿವಿಯನ್ನು ಸರ್ಚ್ ಮಾಡ್ತಾ ಇದ್ದರೆ, ಮತ್ತೊಂದು ಟೀಮ್ ಅದನ್ನು ಪರಿಶೀಲನೆ ಮಾಡ್ತಾ ಇದೆ, ಬೇರೆ ಬೇರೆ ಕಡೆಗೆ ಹೋಗಿ ನೋಡ್ತಾ ಇದೆ, ಆದರೂ ಸಿಗ್ತಾ ಇಲ್ಲ. ಪೊಲೀಸರು ಹಿಡಿಯೋದ್ರಲ್ಲಿ ಬೆಂಗಳೂರು ಬಿಟ್ಟಿದ್ದಂಥ ಬಾಂಬರ್ ಮಾರ್ಚ್ 1 11:55 ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಫಿಕ್ಸ್ ಮಾಡಿದ್ರು 11:55, 12:55 ಅಂದರೆ 1 ಗಂಟೆ ನಂತರ ಸ್ಫೋಟ ಆಗೋವಷ್ಟರಲ್ಲಿ ಆತ ಭಾರತಹಳ್ಳಿ ಸಿಲ್ಕ್ ಬೋರ್ಡ್ ಗುರುಗಂಟೆಪಾಳ್ಯ ಮಾರ್ಗದಲ್ಲಿ ಕೆಫೆ ಬಾಂಬರ್ ಪ್ರಯಾಣ ಮಾಡ್ತಾನೆ. ಮಧ್ಯಾಹ್ನ 1:30 ಸುಮಾರಿಗೆ ಹುಮ್ಲಾಬಾದ್ ಬಸ್ ಹತ್ತಿದ್ದಾನೆ. ಸಂಜೆ 4 ಗಂಟೆಯಷ್ಟರಲ್ಲಿ ಕಳ್ಳಂಬೆಳ್ಳ ಟೋಲ್ನಲ್ಲಿ ಪ್ರಯಾಣ ಮಾಡಿದ್ದಾನೆ. ರಾತ್ರಿ 9 ಗಂಟೆ ಸುಮಾರಿಗೆ ಬಳ್ಳಾರಿಗೆ ಹೋಗಾಗಿದೆ. ಆ ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಆತನ ಚಲನವಲನ ಗೊತ್ತಾಗಿದೆ. ಆರೋಪಿಯ ಬೆನ್ನತ್ತಿ ಬಳ್ಳಾರಿಗೆ ಸಿಸಿಬಿ ತೆರಳಿತ್ತು, ಎನ್ಐಎ ಟೀಮ್ ತೆರಳಿದೆ, ನಿರಂತರ ಹುಡುಕಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಆತ ಕಣ್ಣಾ ಮುಚ್ಚಾಲೆ ಗಾಡೆ ಗೂಡೆ ಅಂತ ಆಟ ಆಡಿಸ್ತಾ ಇದ್ದಾನೆ ಇನ್ನೂ ಕೂಡ. ನೋಡಿ ಆ ಇಡೀ ಟೈಮಿಂಗ್ಸನ್ನು ನೋಡಿ, 11:55 ಬಾಂಬ್ ಇಡ್ತಾನೆ, ಫಿಕ್ಸ್ ಮಾಡ್ತಾನೆ. ಟೈಮರನ್ನು 12:55 ಫಿಕ್ಸ್ ಮಾಡ್ತಾನೆ, ಅಂದರೆ 1 ಗಂಟೆ ಇದೆ. ಆ 1 ಗಂಟೆ ನಂತರ 12:55 ಬ್ಲಾಸ್ಟ್ ಆದ್ರೂ ಪೊಲೀಸರಿಗೆ ಗೊತ್ತಾಗೋದು 1 ಗಂಟೆ ಆಗುತ್ತೆ, ಅಲ್ಲಿಗೆ ನಾನೇ ಎಸ್ಕೇಪ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದ. ನೋಡೋಣ ಅಭಿಷೇಕ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಅಭಿಷೇಕ್ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಅಭಿಷೇಕ್, 10 ದಿನ ಆಯಿತು, ಈ 10 ದಿನ ಆದರೂ ಕೂಡ ಇನ್ನೂ ಯಾಕೆ ಪತ್ತೆ ಆಗಿಲ್ಲ ಅಂತ ಅಷ್ಟೊಂದು ಚಾಣಾಕ್ಷಣ ಆತ, ಎಲ್ಲೂ ಹೋಗಿರ್ಬೋದು, ಏನು ನಡೀತಾ ಇದೆ? ಎಸ್ ವಾಸು, ಈಗಾಗಲೇ ಏನು ಬೆಂಗಳೂರು ಪೊಲೀಸರು ಹಾಗೂ 2 ತನಿಖಾ ಸಂಸ್ಥೆ CCB ಆಗಿರಬಹುದು ಎಲ್ಲರೂ ಕೂಡ ಆತನ ಬಂಧನ ಮಾಡೋದಕ್ಕೆ ಸಾಕಷ್ಟೊಂದು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು. ಆದರೆ ಇಲ್ಲಿಯವರೆಗೂ ಅಂದರೆ 10 ದಿನಗಳ ಕಾಲ ಆಗಿದೆ, ಇಲ್ಲಿಯವರೆಗೂ ಆತನ ಒಂದು ಸುಳಿವು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ, ಬೇಸಿಕ್ ಪೊಲೀಸಿಂಗನ್ನು ಮರೆತು ಪೊಲೀಸರು ಟೆಕ್ನಾಲಜಿ ಹಿಂದೆ ಬಿದ್ದಿರೋದೇ ಇದಕ್ಕೆ ಕಾರಣನ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ಹೇಳ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ರೀತಿಯಾಗಿ ಅಂದರೆ 10 ದಿನಗಳಾದರೂ ಆತನ ಸ್ಪಷ್ಟವಾದಂತಹ ಒಂದು ಚಿತ್ರ ಕೂಡ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ಆತ ಒಂದು ಪ್ಲಾನಿಂಗನ್ನು ಮಾಡಿದ ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ಈತ ಒಂದು ಟ್ರೈನಿಂಗನ್ನು ತೆಗೆದುಕೊಂಡಿರ್ತಾನೆ ಮತ್ತು ಮಿಲಿಟೆಂಟ್ ಮಾದರಿಯಲ್ಲಿ ಈತ ನಡೆದುಕೊಂಡಿರುವಂತಹ ಆತನ ನಡವಳಿಕೆ ಆಗಿರಬಹುದು, ಬಾಂಬ್ ಇಡುವಂಥದ್ದು, ಬಾಂಬ್ ಇಡದ ಆದ ಬಳಿಕ ಒಂದು ಎಸ್ಕೇಪ್ ಆಗುವಂತಹ ಒಂದು ಪ್ಲಾನಿಂಗ್ ಏನಿದೆ, ಆತನ ಮಟ್ಟಿಗೆ ಅದೊಂದು ಆತನ ಉದ್ದೇಶ ಈಡೇರಿದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈತನನ್ನು ಬಂಧನ ಮಾಡಲೇಬೇಕಾಗಿದೆ, ಯಾಕಂದರೆ ಉಳಿದ ವ್ಯಕ್ತಿಗಳಿಗೆ ಅಂದರೆ ಕ್ರೈಮ್ ಮಾಡುವಂತಹ ವ್ಯಕ್ತಿಗಳಿಗೆ ಈತ ಮಾದರಿಯಾಗಬಾರ್ದು. ಹೀಗಾಗಿ ಈತನ ಎಲ್ಲೆಲ್ಲಿ ಟ್ರಾವೆಲನ್ನು ಮಾಡಿದ್ದಾನೆ ಅಲ್ಲೆಲ್ಲವೂ ಕೂಡ ಸರ್ಚಿಂಗನ್ನು ಮಾಡುವಂಥದ್ದು, ATMಗಳಲ್ಲಿ ಹುಡುಕಾಟವನ್ನು ನಡೆಸುವಂಥದ್ದು, ಅಂದರೆ ಆತ ಏನಾದರೂ ಬಂದು ಹಣವೇನಾದರೂ ಡ್ರಾ ಮಾಡಿದಂತಹ ಸಂದರ್ಭದಲ್ಲಿ ಆ ಅಕೌಂಟು ಯಾರ ಹೆಸರಿನಲ್ಲಿದೆ ಮತ್ತು ಅದರ ಅಡ್ರೆಸ್ ಏನಿದೆ ಅದೆಲ್ಲದರ ಒಂದು ಡೀಟೇಲ್ಗಳು ಕೂಡ ಸಿಗುತ್ತೆ. ಹೀಗಾಗಿ ಆತ ಎಲ್ಲೆಲ್ಲಿ ಹೋಗಿದ್ದ, ATM ಆಗಿರಬಹುದು ಮತ್ತು ಇನ್ನಿತರ ಪ್ರದೇಶಕ್ಕೆ, ಅಲ್ಲೆಲ್ಲವೂ ಕೂಡ ಸರ್ಚಿಂಗ್ ಈಗಾಗಲೇ ನಡೀತಾ ಇದೆ. ಮತ್ತು ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಏನಾದರೂ ಕ್ರೈಮ್ ನಡೆದ್ರೆ ಇಲ್ಲಿದ್ದಂತಹ ಪೊಲೀಸರು ಆತನನ್ನು ಕೆಲವೇ ದಿನಗಳಲ್ಲಿ ಹಿಡ್ಕೊಂಡು ಬರ್ತಾರೆ. ಆದರೆ 2 ದೊಡ್ಡ ದೊಡ್ಡ ಏಜೆನ್ಸಿಗಳು ಅಂದರೆ ತನಿಖಾ ಏಜೆನ್ಸಿ ಆಗಿರಬಹುದು, CCB ಆಗಿರಬಹುದು, ಇಲ್ಲೆಲ್ಲರೂ ಟ್ರೈ ಮಾಡಿದ್ರು ಕೂಡ ಇಲ್ಲಿಯವರೆಗೂ ಆತನ ಸುಳಿವಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.